ಫಲಿತಾಂಶದ ಕಡೆಗೆ ನೇರ ನೇರವಾಗಿ ನಮ್ಮ ಪ್ರಯಾಣ ಇವಾಗ. ತಿಪಟೂರಿನ ಕಲಿ ಯಾರಾಗಬಹುದು? ಕಾಲ್ ಮಾಡಿ ವೋಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆ. ಇವತ್ತು ಸಂಜೆ ತಿಪಟೂರು ಅಸೆಂಬ್ಲಿ ಕ್ಷೇತ್ರದ ಸರ್ವೆ ನಾವು ಮಾಡಿದ್ವಿ. ಈ ದಿನ ಮೂರನೇ ಅಸೆಂಬ್ಲಿ ಕ್ಷೇತ್ರದ ಸಮೀಕ್ಷೆಯ ಮತದಾನ ಮುಕ್ತಾಯವಾಗಿದೆ. JDS, ಕಾಂಗ್ರೆಸ್, BJP ಯಾರು ಗೆಲ್ತಾರೆ ಸರ್? ಮೂರು ಜನ ರಣಕಲಿಗಳೇ, ಸಿಕ್ಕಾಪಟ್ಟೆ ಜನ ಕರೆ ಮಾಡಿದ್ದಾರೆ ಆಸ್ ಯೂಶ್ವಲ್, ಸಾವಿರಾರು ಸಂಖ್ಯೆಯಲ್ಲಿ. ಯಾರಿಗೆ ಗೆಲುವು, ಯಾರು ಗೆಲುವಿನ ಪಟ್ಟವನ್ನು ಹೊರ್ತಾರೆ, ಇದಕ್ಕೆ ಉತ್ತರ ಸಿಗುತ್ತೆ ನಿಮಗೆ. ಮ್ಯಾಸಿವ್ 12,477 ಕರೆಗಳು, ವಾಹ್! ಅದರಲ್ಲಿ 11,477 ಪುರುಷರು, 1,000 ಮಹಿಳಾ ಮತದಾರರು. ಗಮನಿಸಿ, ಇತರೆ ಪಕ್ಷಗಳ ಪರವಾಗಿ ದಾಖಲಾದಂಥ ಮತಗಳು 220. ಭಾರತೀಯ ಜನತಾ ಪಕ್ಷದ ಪರ ಮತ ಚಲಾಯಿಸಿದವರ ಸಂಖ್ಯೆ 3,628. ಇಂಟ್ರೆಸ್ಟಿಂಗ್. ಅದರಲ್ಲಿ ಪುರುಷರು 3,367 ಜನ, ಮಹಿಳೆಯರು 261 ಜನ. JDS ಪಕ್ಷದ ಪರ ಫ್ಯಾಂಟಾಸ್ಟಿಕ್, 3,239 ಮತಗಳು. ವೆರಿ ವೆರಿ ಇಂಟ್ರೆಸ್ಟಿಂಗ್ ಇದು. ಅದರಲ್ಲಿ 2,983 ಪುರುಷ ಮತಗಳು, 256 ಮಹಿಳಾ ಮತಗಳು. ಕಾಂಗ್ರೆಸ್ ಪರ 5,390 ಮತಗಳು. ಎಲ್ಲರೂ ಹೋರಾಟನೇ. ಅದರಲ್ಲಿ 4,961 ಪುರುಷ ಮತಗಳು, 429 ಪುರುಷ ಮಹಿಳಾ ಮತಗಳು. ಒಟ್ಟು ಕರೆಗಳ ಸಂಖ್ಯೆ 12,477. ಇದು ಗಮನಿಸಿ, ನೀವು ಈ ಥರದ ಫೈಟ್ನ ಪ್ರಾಬಬಲಿ ತಿಪ್ಟೂರಿನಲ್ಲಿ ಗಮನಿಸಿರಲಿಲ್ಲ ಅಂತ ಅಂದ್ಕೊಳ್ತೇನೆ. BJP ಶೇಕಡ 29% ಮತಗಳನ್ನು ಪಡೆದುಕೊಂಡಿದೆ. ಕಾಂಗ್ರೆಸ್ ಪಕ್ಷ 43% ಸ್ಟ್ರೈಕ್ ರೇಟ್ ಅನ್ನು ಪಡೆದುಕೊಂಡಿದೆ. JDS ಏನು ಬಹಳ ಹಿಂದೆ ಉಳ್ಕೊಂಡಿಲ್ಲ, 26%ನಷ್ಟು ಸ್ಟ್ರೈಕ್ ರೇಟ್ ಅನ್ನು ಪಡೆದುಕೊಂಡಿದೆ. ಇತರ ಅಭ್ಯರ್ಥಿಗಳ ಪರ ಶೇಕಡ 2% ಮತಗಳು. BJP ವಿರುದ್ಧ 1,762 ಮತಗಳ ಅಂತರದಿಂದ ಕಾಂಗ್ರೆಸ್ ಮುಂದೆ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ ಹಲವು ವಿಚಾರಗಳನ್ನು ನಾವು ಗಮನಿಸಬೇಕಾಗತ್ತೆ. ತಿಪಟೂರು ಚುನಾವಣಾ ಪೂರ್ವ ಸರ್ವೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಮುನ್ನಡೆ ಸಿಕ್ಕಿದೆ. ಕಾಂಗ್ರೆಸ್ ಪಕ್ಷದ ಪರವಾಗಿ ತಿಪಟೂರು ಮತದಾರರು ಒಲವನ್ನು ತೋರಿಸಿದ್ದಾರೆ. ಷಡಕ್ಷರಿ, ಲೋಕೇಶ್ವರ್, ಟೂಡಾ, ಶಶಿಧರ್ ಇವರೆಲ್ಲರೂ ಫೈಟ್ ಕೊಡ್ತಿದ್ದಾರೆ ಕಾಂಗ್ರೆಸ್ನ ಟಿಕೆಟ್ಗಾಗಿ. BC ನಾಗೇಶ್ ಅವರಿಗೆ ಯಾಕೋ ಒಂದು ಸ್ವಲ್ಪ ಆಂಟಿ ಇನ್ಕಂಬೆನ್ಸಿ ಇದ್ದಂಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸಚಿವರಿಗೆ ಸೋಲಿನ ಬಿಸಿಯನ್ನು ಮುಟ್ಟಿಸ್ಬಿಡ್ತಾರಾ ತಿಪಟೂರಿನ ಮತದಾರರು? ಪ್ರಾಬಬ್ಲಿ ಎಸ್. ಆಮೇಲೆ ಇಲ್ಲಿ KT ಶಾಂತಕುಮಾರ್ JDS ಸ್ಪರ್ಧೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಸೋಷಿಯಲ್ ವರ್ಕು ಮತ್ತು ಬೇರೆ ಬೇರೆ ಕೆಲಸಗಳಲ್ಲಿ ತಿಪಟೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಅವರು ಗುರುತಿಸಿಕೊಂಡಿದ್ದಾರೆ. ಜಿದ್ದಾಜಿದ್ದಿನ ತಿಪಟೂರು ಕದನದಲ್ಲಿ ಕಾಂಗ್ರೆಸ್ಸು ಇವೆಲ್ಲದರ ನಡುವೆ ಗೆಲುವನ್ನು ಪಡೆದುಕೊಳ್ಳಬಹುದು ಅಂತ ಅನ್ನಿಸ್ತಾ ಇದೆ. BC ನಾಗೇಶ್ ಮತ್ತೊಮ್ಮೆ ಕಣದಲ್ಲಿದ್ದಾರೆ. ನೋಡಿ, ನಾನು ಹೇಳ್ತಾ ಇದ್ನಲ್ಲ, KT ಶಾಂತಕುಮಾರ್ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಪಡೆದುಕೊಂಡಿದ್ದಾರೆ. ಒಳ್ಳೊಳ್ಳೆ ಕೆಲಸಗಳನ್ನು ಮಾಡುವ ಮೂಲಕ ಖ್ಯಾತರಾಗಿದ್ದಾರೆ. ಅವರ ಬಗ್ಗೆ ಕೂಡ ಒಲವಿದೆ. ಹಾಗಾಗಿ ಇಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಫೈಟ್ ಇದು. 29% BJP, 43% ಕಾಂಗ್ರೆಸ್, 26% JDS, others 2%.